ನಮಸ್ಕಾರ ಮಕ್ಕಳೇ ಇದು ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡು ಅಧ್ಯಾಯ ಹದಿನೈದು ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ರಾಜ್ಯ ನೋಟ್ಸ್ ಅಥವಾ ಪ್ರಶ್ನೋತ್ತರಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಬೀದರ್ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಯಾವುದು ಬೀದರ್ನಲ್ಲಿರುವ ಪ್ರಸಿದ್ಧ ಐತಿಹಾಸಿಕ ಕಟ್ಟಡ ಮದರಸಾ ಕಟ್ಟಡ ಮಹಮ್ಮದ್ ಗವಾನ್ ಯಾರು ಉತ್ತರ ಬೀದರ್ನಲ್ಲಿ ಮದರಸಾವನ್ನು ಸ್ಥಾಪಿಸಿ ಮೂರನೇ ಮೊಹಮ್ಮದ್ ಸುಲ್ತಾನನ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿದ ಪರ್ಷಿಯನ್ ಮೂಲದ ವ್ಯಕ್ತಿಯೇ ಮಹಮ್ಮದ್ ಗವಾನ್ ಸೋಲಾ ಸೋಲಾಖಾಂಬ್ ಮಸೀದಿ ಎಲ್ಲಿದೆ ಉತ್ತರ ಸೋಲಾ ಸೋಲಾಖಾಂಬ್ ಮಸೀದಿ ಬೀದರ್ನಲ್ಲಿದೆ ನಾಲ್ಕನೇ ಪ್ರಶ್ನೆ ಆದಿಲ್ಶಾಹಿ ಅರಸರಲ್ಲಿ ಗಣ್ಯನು ಯಾರು ಉತ್ತರ ಎರಡನೇ ಇಬ್ರಾಹಿಂ ಆದಿಲ್ಶಾಹಿ ಅರಸರಲ್ಲಿ ಗಣ್ಯನು ಐದನೇ ಪ್ರಶ್ನೆ ದಖನ್ನಿನ ಮಹಲ್ ಎಂಬುದಾಗಿ ಆದಿಲ್ ಶಾಹಿಗಳ ಯಾವ ರಚನೆಯನ್ನು ಕರೆಯುತ್ತಾರೆ ಉತ್ತರ ದಖನಿನ ಮಹಲ್ ಎಂಬುದಾಗಿ ಗೋಲ್ ಗುಂಬಜ್ ಅನ್ನು ಕರೆಯುತ್ತಾರೆ ಆರನೇ ಪ್ರಶ್ನೆ ಗೋಲ್ ಗುಂಬಜ್ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಗೋಲ್ ಗೋಲ್ಗುಂಬಜ್ವು ಜಗತ್ತಿನಲ್ಲೇ ಹಿರಿಗಾತ್ರದಲ್ಲಿ ಗಾತ್ರದಲ್ಲಿ ನಾಲ್ಕನೆಯದು ಭಾರತದಲ್ಲಿ ಅತಿ ದೊಡ್ಡದು ಆಗಿದೆ ಇದು ಜಗತ್ತಿನ ಅದ್ಭುತ ವಾಸ್ತುಗಳಲ್ಲೊಂದು ಇದರ ಕೇಂದ್ರದಲ್ಲಿ ವಿಶಾಲವಾದ ಗುಂಬಜವಿದೆ ಗುಂಬಜದ ಒಳಭಾಗದಲ್ಲಿ ಪಿಸುಗುಟ್ಟುವ ಗ್ಯಾಲರಿ ಇದೆ ಇಲ್ಲಿನ ಪಿಸುಗುಟ್ಟುವ ವೈಶಿಷ್ಟ್ಯ ಶಿಲ್ಪ ತಜ್ಞರನ್ನು ಬೆರಗುಗೊಳಿಸಿದೆ ಏಳನೇ ಪ್ರಶ್ನೆ ಸಂಗಮ ವಂಶದ ಅತ್ಯುನ್ನತ ದೊರೆ ಯಾರು ಉತ್ತರ ಸಂಗಮ ವಂಶದ ಅತ್ಯುನ್ನತ ದೊರೆ ಎಂದರೆ ಪ್ರೌಢ ಎಂಟನೇ ಪ್ರಶ್ನೆ ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಯಾರು ಉತ್ತರ ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಕೃಷ್ಣದೇವರಾಯ ಒಂಬತ್ತನೇ ಪ್ರಶ್ನೆ ಹಂಪಿಯ ಮುಖ್ಯ ದೇವಾಲಯಗಳು ಯಾವುವು ಉತ್ತರ ಹಜಾರರಾಮಸ್ವಾಮಿ ವಿಠಲಸ್ವಾಮಿ ಕೃಷ್ಣಸ್ವಾಮಿ ಅಚ್ಯುತರಾಯ ಮುಂತಾದ ಸುಂದರ ದೇವಾಲಯಗಳು ಹಂಪಿಯಲ್ಲಿವೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕುಮಾರವ್ಯಾಸನ ಕೃತಿ ಯಾವುದು ಉತ್ತರ ಕರ್ನಾಟಕ ಭಾರತ ಕಥಾಮಂಜರಿ ಇದು ಕುಮಾರವ್ಯಾಸನ ಕೃತಿ ಹನ್ನೊಂದನೇ ಪ್ರಶ್ನೆ ಕೃಷ್ಣದೇವರಾಯನ ಕೃತಿಗಳನ್ನು ತಿಳಿಸಿ ಉತ್ತರ ಕೃಷ್ಣದೇವರಾಯನು ತೆಲುಗಿನಲ್ಲಿ ಆ ಮುಕ್ತ ಮೌಲ್ಯದ ಮತ್ತು ಸಂಸ್ಕೃತದಲ್ಲಿ ಜಾಂಬವತಿ ಕಲ್ಯಾಣ ಎಂಬ ಕೃತಿಗಳನ್ನು ರಚಿಸಿದನು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯಾ ದೇಶದ ರಾಯಭಾರಿಯ ಹೆಸರನ್ನು ತಿಳಿಸಿ ವಿಜಯನಗರದ ಕುರಿತಾಗಿ ಅವನು ಏನು ಹೇಳಿದ್ದ ಉತ್ತರ ವಿಜಯನಗರಕ್ಕೆ ಸಂದರ್ಶಿಸಿದ್ದ ಪರ್ಷಿಯಾ ದೇಶದ ರಾಯಭಾರಿಯ ಹೆಸರು ಅಬ್ದುಲ್ ರಜಾಕ್ ಅವನು ವಿಜಯನಗರವನ್ನು ಕುರಿತು ಭೂಮಂಡಲದ ಮೇಲೆ ವಿಜಯನಗರದಂತಹ ಇನ್ನೊಂದು ನಗರವನ್ನು ಕಣ್ಣುಗಳು ನೋಡಿಲ್ಲ ಕಿವಿಗಳು ಕೇಳಿಲ್ಲ ಎಂದು ಉದ್ಗರಿಸಿದ್ದಾನೆ ಹದಿಮೂರನೇ ಪ್ರಶ್ನೆ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರನ್ನು ಹೆಸರಿಸಿ ಉತ್ತರ ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರೆಂದರೆ португальис ಯಾತ್ರಿಕ ಡೊಮಿಂಗೋ ಪೈಸ್ ಪರ್ಷಿಯಾ ಅಥವಾ ಇರಾನ್ ದೇಶದ ರಾಯಭಾರಿ ಅಬ್ದುಲ್ ರಜಾಕ್ ಇಲ್ಲಿಗೆ ಮക്കളെ ಈ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಈ ಅಧ್ಯಾಯ 15 ರ ನೋಟ್ಸ್ ಮುಗಿತು ಮക്കളെ ನಿಮಗಾಗಿ ನೋಟ್ಸ್ ಮಾಡಿದ್ದೇನೆ ಕಾಮೆಂಟ್ ಮಾಡಿ ಮಕ್ಕಳೇ ಮುಂದಿನ ವಿಡಿಯೋ, ಮುಂದಿನ ನೋಟ್ಸ್ ಮಕ್ಕಳೇ